ನಮಸ್ಕಾರ, ಮಹಾದೇವಿ ಉದಯ ಚಾನಲ್ಗೆ ಸ್ವಾಗತ. ಇವತ್ತು ಎಳ್ಳುಂಡೆ ಮಾಡೋಣ. ಇವಾಗ ಎಳ್ಳು ಹುರ್ಕೊಳ್ಳೋಣ. ಒಂದು 2 ನಿಮಿಷಕ್ಕೆಲ್ಲ ಹುರಿಯುತ್ತೆ. ಪಟ ಪಟ ಅಂತ ಶಬ್ದ ಬಂದರೆ ಸಾಕು, ಪಟ ಪಟ ಅಂತ ಶಬ್ದ ಬರ್ತಾ ಇದೆ, ಆಗಿದೆ. ಇವಾಗ 1 ಕಪ್ ಬೆಲ್ಲ ತಗೋತಾ ಇದ್ದೀನಿ. 1/4 ಕಪ್ಗಿಂತ ಸ್ವಲ್ಪ ಕಮ್ಮಿ ನೀರು ಹಾಕ್ಕೊಂಡಿದ್ದೀನಿ. 1 ಕಪ್ ಅಷ್ಟು ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೀನಿ. ನೋಡಿ, ಇವಾಗ ಪಾಕ ಬಂದಿದೆ. ನೋಡಿ, ಬೆಲ್ಲದ ಪಾಕ ಇಷ್ಟು ಬರಬೇಕು. ಇವಾಗ ಎಳ್ಳು ಸೇರಿಸ್ತೀನಿ ಇದಕ್ಕೆ. ಆಫ್ ಮಾಡಿಬಿಡೋಣ. ಆಫ್ ಮಾಡಿಬಿಟ್ಟು ಮಿಕ್ಸ್ ಮಾಡಿದ್ರು ನಡೆಯುತ್ತೆ. ಸ್ವಲ್ಪ ಆರ ತನಕ ಬಿಡಬೇಕು, ಬಿಸಿ ಇರುತ್ತೆ. ನೋಡಿ, ಒಂದು 10-15 ನಿಮಿಷ ಬಿಡಬೇಕಾಗುತ್ತೆ ತಣ್ಣಗಾಗಲಿ ಇದು, ಆಮೇಲೆ ಉಂಡೆ ಕಟ್ಟಕ್ಕೆ ಬರುತ್ತೆ. ನೋಡಿ, ಇವಾಗ ತಣ್ಣಗಾಗಿದೆ, ಉಂಡೆ ಬರ್ತಾ ಇದೆ. ನೋಡಿ, ಉಂಡೆ ಕಟ್ತಾ ಇದ್ದೀನಿ. ಈ ಸೈಜಲ್ಲಿ ಕಟ್ಟಬೇಕಿದು. ಸ್ವಲ್ಪ ತಣ್ಣೀರು ಮುಟ್ಕೊಂಡು, ಯಾಕೆಂದ್ರೆ ಬೆಲ್ಲದ ಪಾಕ ಅಲ್ವಾ, ಕೈಗಂಟುತ್ತೆ. ನೋಡಿ, ಉಂಡೆ ರೆಡಿಯಾಗಿದೆ. ನೀವು ಟ್ರೈ ಮಾಡಿ ಹೇಗಿದೆ ಹೇಳಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.